ಹೈ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳೊಂದು ಡೌಟ್ನ ಕೇಳ್ತಿದ್ರು, ಆ ಡೌಟ್ನ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ರೀತಿ ಪಿ ಯು ಸಿ ಅಪ್ಡೇಟ್ಗಳು ಕೂಡ ಡೈಲಿ ಬರ್ತೋಗ್ತದೆ. ನಂತರ ಪಿ ಯು ಸಿ ಪರೀಕ್ಷೆಯನ್ನು ಮುಗಿಯೋಕ್ಕಾಯಿತು, ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆನ ಬರ್ತಿದ್ದಾರೆ ಅವರಿಗೆಲ್ಲ ಆಲ್ ದ ಬೆಸ್ಟ್. ವೆಯ್ಟ್ ಮಾಡಿ, ರಿಸಲ್ಟ್ ಬಂದುಬಿಟ್ಟು ಇನ್ನು ಜೂನ್ ಕೊನೆ ವೀಕ್ದಲ್ಲಿ ಅಂತ ಹೇಳಿಸಿದ್ದಾರೆ. ರಿಸಲ್ಟ್ ಬಂದುಬಿಟ್ಟು ಬೇಗ ಬೇಗ ಅನೌನ್ಸ್ಮೆಂಟ್ ಕೂಡ ಮಾಡೋಕ್ಕೆ ತಯಾರಿ ಕೂಡ ಮಾಡ್ಕೋತಿದ್ದಾರೆ ಪಿ ಯು ಸಿ ಬೋರ್ಡವರು. ನಂತರ ವಿದ್ಯಾರ್ಥಿಗಳು ಡೌಟ್ ಬಗ್ಗೆ ಕೇಳೋದಾದರೆ, ಮೊದಲು ಬಂದುಬಿಟ್ಟು ರಿಜಿಸ್ಟರ್ ನಂಬರ್ನ ಬರ್ದಿಲ್ಲ ಅಂತ ಕೇಳ್ತಿದ್ರು. ನೀವು ರಿಜಿಸ್ಟರ್ ನಂಬರ್ನ ಫಸ್ಟ್ ಪೇಜಲ್ಲಿ ನೀಟಾಗಿ ಬರಬೇಕಾಗುತ್ತೆ. ಇನ್ ಕೇಸ್ ನೀವು ಫಸ್ಟ್ ಪೇಜಲ್ಲಿ ಅಥವಾ ಮೈನ್ ಪೇಜಲ್ಲಿ ನೀವು ರಿಜಿಸ್ಟರ್ ನಂಬರ್ನ ತಪ್ಪು ಮಾಡಿದ್ರೆ ಅಥವಾ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಓಲ್ಡ್ ಆಗುತ್ತೆ, ರಿಸಲ್ಟ್ ಬರೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ರಿಜಿಸ್ಟರ್ ನಂಬರ್ ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರೂಮ್ ಇನ್ವೆಸ್ಟಿಗೇಟರ್ ಅಥವಾ ನಿಮ್ಮ ರೂಮ್ ಮೇಲ್ವಿಚಾರಕರಿರ್ತಾರಲ್ಲ, ಅವರು ಅದನ್ನು ವೆರಿಫೈ ಮಾಡ್ಕೋತಾರೆ. ಇನ್ ಕೇಸ್ ಅವರು ಕೂಡ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೆ ರಿಜಿಸ್ಟರ್ ನಂಬರ್ ನೀಟಾಗಿ ಬರೀರಿ. ಇನ್ ಕೇಸ್ ನೀವು ಪೇಜ್ಗಳಲ್ಲಿ ಎಲ್ಲ ಪೇಜ್ಗಳು ಕೂಡ ರಿಜಿಸ್ಟರ್ ನಂಬರ್ನ ಬರೀಬೇಕಾಗುತ್ತೆ. ಇನ್ ಕೇಸ್ ನೀವು ಮುಂಚೆ ಮಿಸ್ ಮಾಡಿದ್ರೆ ನೋ ಪ್ರಾಬ್ಲಮ್, ವ್ಯಾಲ್ಯೂಯೇಷನ್ ಮಾಡ್ತಾರೆ. ಬಟ್ ಫ್ಯೂಚರಲ್ಲಿ ಯಾವ ರೀತಿ ಯಾವುದೇ ರೀತಿ ಮಿಸ್ ಮಾಡಬೇಡಿ. ನೀವು ಆಲ್ರೆಡಿ ಎಸ್ ಎಸ್ ಎಕ್ಸಾಮ್ ಕೂಡ ಬರೆದಿರ್ತೀರ, ಬಟ್ ದಯವಿಟ್ಟು ಮಿಸ್ ಮಾಡಬೇಡಿ. ಇನ್ ಕೇಸ್ ನಿಮ್ಮ ಪೇಪರ್ ಏನಾದರೂ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತು ನಿಮ್ಮ ಪೇಪರ್ ಏನು ಮಿಸ್ಟೇಕ್ ಆದರೆ ನಿಮ್ಮ ಪೇಪರ್ ಏನು ಬೇರೆ ಕಡೆಗೆ ಹೋದರೆ ಅದನ್ನು ನಿಮಗೆ ಈಸಿಯಾಗಿ ಫೈಂಡ್ ಮಾಡಿ ನಿಮಗೆ ಆರಾಮಾಗಿ ಮಾರ್ಕ್ಸ್ನ ಕೂಡ ಕೊಡ್ಬೋದಾಗಿರುತ್ತೆ. ನಂತರ ನೀವು ನೋಡೋದಾದ್ರೆ ಎರಡನೇದು ವಿದ್ಯಾರ್ಥಿಗಳು ಟೋಟಲ್ ಆಫ್ ನಂಬರ್ ಆಫ್ ಪೇಜಸ್, ನಿಮಗೆ ಎಷ್ಟು ಪೇಜ್ನ ಯೂಸ್ ಮಾಡಿದ್ದೀರಾ, ಎಷ್ಟು ಪೇಜ್ನ ಬಿಟ್ಟಿದ್ದೀರಾ ಅನ್ನೋದನ್ನು ನೀವು ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಯು ಎ ಲೆಟ್ರ್ ಬಂದುಬಿಟ್ಟು ನಿಮ್ಮ ಪೇಜ್ನ ನೋಡ್ತಿರ್ತಾರೆ. ಇನ್ ಕೇಸ್ ನೀವು ಒಂದು ಎಲ್ಲ ಒಂದು ಪೇಜ್ ಎರಡು ಪೇಜ್ ಖಾಲಿ ಬಿಟ್ಬಿಟ್ಟು ಎಲ್ಲ ಪೇಜ್ನು ಬರ್ದಿದ್ದೀನಿ ಅಂತ ಹಾಕೋದು ಅಥವಾ ಎಲ್ಲ ಪೇಜ್ ಬರೆದ್ಬಿಟ್ಟು ಒಂದು ಎರಡು ಮೂರು ಪೇಜ್ ಬರ್ದಿಲ್ಲ ಅಂತ ಹಾಕೋದು, ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ಅವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಅದು ವ್ಯಾಲ್ಯೂ ಲೆಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ನೋಡ್ತಾರೆ ನೀಟಾಗಿ ರಿಸಲ್ಟ್ ಎಲ್ಲ ಯಾವ ರೀತಿ ಬರ್ದಿರೋ ಅಂತ ನೋಡ್ತಾರೆ. ಇನ್ ಕೇಸ್ ನೀವು ಪೇಜ್ ನಂಬರ್ಸನ್ನು ಅದೇ ರೀತಿ ಮಿಸ್ಟೇಕ್ ಮಾಡಬೇಡಿ. ಒಂದು ಪಕ್ಷ ಬರೆದೋದ್ರು ಬರೀದೋದ್ರು ಪರವಾಗಿಲ್ಲ, ಬಟ್ ಮಿಸ್ಟೇಕನ್ನು ಕೂಡ ಮಾಡಬೇಡಿ. ಯಾಕಂದರೆ ಅವ್ರಿಗೆ ಕೂಡ ಗೊಂದಲ ಆಗುತ್ತೆ, ಎಲ್ಲಿ ತಿದ್ದುಪಡಿ ಮಾಡಿರ್ತಾರೆ, ಎಲ್ಲಿ ಲೀಕ್ ಆಗಿರುತ್ತೋ, ಎಲ್ಲಿ ಪ್ರಾಬ್ಲಮ್ ಆಗಿರುತ್ತೋ ಅಂತ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಪೇಜ್ ನಂಬರ್ ಹಾಕೋದು ಹುಷಾರಾಗಿ ಮೇಂಟೈನ್ ಮಾಡಿ ಅಂತೇಳಿ ಇಷ್ಟಪಡ್ತೀನಿ. ನಂತರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ವಶನ್ ನಂಬರ್ನ ಬರೆದಿಲ್ಲ ಅಂತ ಕೇಳ್ತಿದ್ದಾರೆ. ಈ ಮಿಸ್ಟೇಕನ್ನು ಯಾವ ಚಿಕ್ಕ ಮಕ್ಕಳು ಮಾಡಿದಂಗೆ ಮಿಸ್ಟೇಕ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಕ್ವಶನ್ ನಂಬರ್ನ ಇಂಪಾರ್ಟೆಂಟ್ ಆಗಿ ಬರಬೇಕಾಗುತ್ತೆ. ನೀವು ಯಾವ ಕ್ವಶನ್ಗೆ ಉತ್ತರ ಮಾಡಿದ್ರೆ ಅಂತ ಅವ್ರಿಗೆ ಈಗ ಗೊತ್ತಾಗುತ್ತೆ. ಇಷ್ಟ ಬಂದಂಗೆ ಬೇಕಾಗಿಬಿಟ್ಟು ಬರೋಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬಿಡಿ, ನೀಟಾಗಿ ಕ್ವಶನ್ ನಂಬರ್ನ ಹಾಕಿ ನೀಟಾಗಿ ಬರೀರಿ. ಟೈಮ್ ಇರುತ್ತೆ, ನೀಟಾಗಿ ಬರೀರಿ. ಆ ರೀತಿ ವ್ಯಾಲ್ಯೂಟ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು, ಕೊಡದೇ ಇರ್ಬೋದು. ಅದಕ್ಕೋಸ್ಕರ ಕ್ವಶನ್ ನಂಬರ್ನ ಬರೆಯೋದನ್ನ ಯಾವುದೇ ಕಾರಣಕ್ಕೆ ಬರೀ ಬಿಟ್ಟುಬಿಡಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.